ಸ್ವಾಗತ ನಾನು ಪೂಜಾ ರಾಮಪ್ಪ ಅರಕಲಗೂಡು ಪಟ್ಟಣ ಕ್ರೀಡಾಂಗಣದಲ್ಲಿ ಏಪ್ರಿಲ್ 30 ರಂದು ದಲಿತ ಐಕ್ಯತಾ ಸಮಾವೇಶ ಹಮ್ಮಿಕೊಳ್ಳಲಾಯಿತು ದಲಿತ ಸಮುದಾಯದ ಮುಖಂಡರು ಹೊಸ ಭಾಷೆ ಬರೆಯಲು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಂವಿಧಾನ ಸಂರಕ್ಷಣೆಗಾಗಿ ಅಂಬೇಡ್ಕರ್ ಹಬ್ಬ 2022 ಹಾಗೂ ದಲಿತರ ಐಕ್ಯತಾ ಸಮಾವೇಶವನ್ನು ಏಪ್ರಿಲ್ 30 ರಂದು ಪಟ್ಟಣದ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಅಂಬೇಡ್ಕರ್ ಜಯಂತಿ ಸಮಿತಿಯವರು ತಿಳಿಸಿದ್ದಾರೆ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದ ಅವರುಗಳು ತಾಲೂಕಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲಾ ಪಕ್ಷಗಳ ಸಂಘಟನೆಗಳ ದಲಿತ ಮುಖಂಡರು ಒಟ್ಟಾಗಿ ಏಕತೆಯಿಂದ ಅಂಬೇಡ್ಕರ್ ಜನ್ಮದಿನವನ್ನು ಆಚರಿಸುತ್ತಿದ್ದು ಯಾವುದೇ ರಾಜಕೀಯ ಪಕ್ಷದವರನ್ನು ವೇದಿಕೆಗೆ ಆಹ್ವಾನಿಸದೆ ಯಾರಿಂದಲೂ ದೇಣಿಗೆಯನ್ನು ಸಂಗ್ರಹಿಸದೆ ದಲಿತ ಸಮುದಾಯದ ಮುಖಂಡರು ಜನಸಾಮಾನ್ಯರು ನೌಕರರು ರೈತರು ಗುತ್ತಿಗೆದಾರರು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿರುವ ಈ ಐಕ್ಯತಾ ಸಮಾವೇಶದಲ್ಲಿ 10,000 ಕ್ಕೂ ಹೆಚ್ಚಿನ ಜನರು ಪಾಲ್ಗೊಳ್ಳುತ್ತಿದ್ದಾರೆ ಎಂದರು ಬಾಬಾ ಸಾಹೇಬರು ರಚಿಸಿದ ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಒಗ್ಗೂಡಿಸಿ ಐಕ್ಯತೆಯನ್ನು ಸಾಧಿಸಿ ಭಾರತೀಯ ಎಂಬ ಅಸ್ಮಿತೆಯನ್ನು ಸೃಷ್ಟಿಸಿದೆ ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಸಂವಿಧಾನದ ಆಶಯಗಳು ಯಥಾವತ್ತಾಗಿ ಜಾರಿಯಾಗಿಲ್ಲ ದೇಶದ ಉದ್ದಗಲಕ್ಕೂ ಕಿಡಿಗೇಡಿಗಳು ಅಂಬೇಡ್ಕರ್ ಹಾಗೂ ಅವರು ರಚಿಸಿದ ಸಂವಿಧಾನಕ್ಕೆ ಅಪಚಾರ ಎಸಗುವಂತ ಹೀನಕೃತ್ಯ ಎಸಗುತ್ತಿದ್ದು ಇದನ್ನು ಪ್ರಶ್ನಿಸುವವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ ಇಂತಹ ಸಮಯದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲ ಹೊಣೆಯಾಗಿದ್ದು ಈ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ವಿವರಿಸಿದರು ಭೀಮನ ಮೊಮ್ಮಕ್ಕಳಾದ ನಾವು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಸೈದ್ಧಾಂತಿಕವಾಗಿ ಒಂದಾಗುವುದು ಅನಿವಾರ್ಯವಾಗಿದ್ದು ಮುಂದಿನ ಪೀಳಿಗೆಗೆ ಸ್ಪಷ್ಟವಾದ ಸಂದೇಶವನ್ನು ನೀಡಬೇಕಿದೆ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಹಬ್ಬದ ಜಾತ್ರೆಗೆ ಪ್ರತಿ ಊರಿನಿಂದಲೂ ಜನರು ಪಾಲ್ಗೊಳ್ಳುವ ಮೂಲಕ ಐಕ್ಯತಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲಾ ಸಮುದಾಯದವರಿಗೂ ಮುಕ್ತವಾದ ಅವಕಾಶವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಕೀಲ ಬಿಸಿ ರಾಜೇಶ್ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ಮಾತನಾಡಿದರು ಬಾಬಾ ಸರ್ ಅಂಬೇಡ್ಕರ್ ಜಯಂತಿ ಅಂತಂದ್ರೆ ವಿಚಾರವನ್ನ ದಲಿತ ಸಮುದಾಯಕ್ಕೆ ಜ್ಞಾನಾರ್ಜನೆ ಮಾಡತಕ್ಕಂತ ಉದ್ದೇಶ ಆಗಿದೆ ಬಾಬಾ ಸರ್ ವಿಚಾರಗಳನ್ನ ನಮ್ಮ ಮನ ಪರಿವರ್ತನೆ ಆಗಬೇಕಾಗಿದೆ ಬಾಬಾ ಸರ್ ಅಂಬೇಡ್ಕರ್ ವಿಚಾರಗಳನ್ನ ನಮಗೆ ಸ್ನಾನ ಮಾಡಿಸಬೇಕಾಗಿದೆ ಎಷ್ಟೋ ತಿಳ್ಕೊಂಡಿರ್ತಕ್ಕಂಥ ಇನ್ನು ತಿಳ್ಕೊಂಡಿರ್ತಕ್ಕಂಥ ಹಲವಾರು ವಿಚಾರಗಳು ದಲಿತ ಸಮುದಾಯಕ್ಕಿದೆ ಆ ಕಾರಣಕ್ಕೆ ಚಿಂತಕರನ್ನು ಕರೆಸಿ ವಿಚಾರವಾದಿಗಳನ್ನ ಕರೆಸಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಐಎಎಸ್ ಕೆಎಎಸ್ ಐಪಿಎಸ್ ಆಫೀಸರ್ಗಳನ್ನ ಕರೆಸಿ ದಲಿತ ಸಮುದಾಯಕ್ಕೆ ಒಂದು ಜ್ಞಾನವನ್ನು ಬಾಬಾ ಸಾಹೇಬ್ ಜ್ಞಾನವನ್ನು ಪಸರಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ ನಮ್ಮ ವಕೀಲರು ರಾಜೇಶ್ ಅವರು ಹೇಳಿದಂಗೆ ಏನು 10,000 ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಸೇರಬೇಕು ಅಂತ ತೀರ್ಮಾನ ತಗೊಂಡಿದ್ದೀವೋ ಅದರಲ್ಲಿ ಪ್ರಮುಖವಾದದ್ದು ಈ ಕ್ಷೇತ್ರದ ಮುಸ್ಲಿಮಾನ್ ಸಮುದಾಯ ಮತ್ತು ಕ್ರೈಸ್ತ ಸಮುದಾಯನೂ ಕೂಡ ನಾವೇ ವಾಲಂಟಿಯರಿಯಾಗಿ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಮತ್ತು ಅವರ ಸಂವಿಧಾನ ಅನಿವಾರ್ಯ ಆಗಿರೋದ್ರಿಂದ ಇದು ಬರೀ ದಲಿತರ ಹಬ್ಬ ಅಷ್ಟೇ ಅಲ್ಲ ಇದು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಮತ್ತು ಸಂವಿಧಾನನ ರಕ್ಷಣೆ ಮಾಡಬೇಕಂತ ಎಂಬ ಉದ್ದೇಶದಿಂದ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಮುಸಲ್ಮಾನ್ ಮತ್ತು ಕ್ರೈಸ್ತ ಸಮುದಾಯದವರು ಮತ್ತು ಎಲ್ಲ ಹಿಂದುಳಿದ ಜಾತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಿದ್ದೇವೆ ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕನಾಥ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣಯ್ಯ ಸದಸ್ಯ ಅನಿಕೇತನ್ ಮುಖಂಡರಾದ ಗಣೇಶ್ ವೇಲಾಪುರಿ ಮನುಕುಮಾರ್ ಡಿ ರಾಮು ಚಂದ್ರಪ್ಪ ಕೆಪಿ ಗಣೇಶ್ ಮಹೇಶ್ ವಕೀಲ ದೊರೆಸ್ವಾಮಿ ಶಂಕರಣ್ಣ ನಿಂಗಣ್ಣ ಕೋಣನೂರು ಕಾಂತರಾಜು ರಾಜು ಸೋಮು ಇನ್ನಿತರರು ಇದ್ದರು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಮನೆ